ಓಂ ಶಾಂತಿ. ಮುರುಳಿ ದಿನಾಂಕ 16/10/2022. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 3/11/92. ಆತ್ಮಿಕ ರಾಯಲ್ಟಿಯಿಂದ ಸಂಪನ್ನ ಆದಂತಹ ಆತ್ಮರ ಲಕ್ಷಣಗಳು ಇಂದು ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ತಮ್ಮ ಆತ್ಮಿಕ ರಾಯಲ್ ಫ್ಯಾಮಿಲಿಯನ್ನು ನೋಡುತ್ತಿದ್ದಾರೆ. ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಜಾಸ್ತಿ ರಾಯಲ್ಟಿ ಉಳ್ಳಂತಹ ಆತ್ಮರು ನೀವಾಗಿದ್ದೀರಾ. ಹೇಗೆ ಹದ್ದಿನ ರಾಜ್ಯ ಅಧಿಕಾರಿ ರಾಯಲ್ ಫ್ಯಾಮಿಲಿಯ ಆತ್ಮರ ಬಗ್ಗೆ ಬಹಳಷ್ಟು ಗಾಯನ ಇದೆ, ಆದರೆ ಆತ್ಮಿಕ ರಾಯಲ್ ಫ್ಯಾಮಿಲಿಯವರು ಎಂದು ಕೇವಲ ನಿಮಗೆ ಮಾತ್ರ ಗಾಯನವನ್ನು ಮಾಡಲಾಗುತ್ತದೆ. ಆತ್ಮಿಕ ರಾಯಲ್ ಫ್ಯಾಮಿಲಿಯ ಆತ್ಮರಾದ ನೀವು ಆದಿ ಕಾಲದಲ್ಲೂ ಕೂಡ ಮತ್ತು ಅನಾದಿ ಕಾಲದಲ್ಲೂ ಕೂಡ ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾಗಿದ್ದೀರಾ, ಮತ್ತು ವರ್ತಮಾನ ಸಂಗಮ ಯುಗದಲ್ಲೂ ಕೂಡ ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರು ನೀವಾಗಿದ್ದೀರಾ. ಅನಾದಿ ಕಾಲದಲ್ಲಿ ನಿಮ್ಮ ಮಧುರ ಮನೆಯಾದ ಶಾಂತಿಧಾಮದಲ್ಲಿ ವಿಶೇಷ ಆತ್ಮರಾದ ನಿಮ್ಮ ಆತ್ಮಿಕತೆಯ ಹೊಳಪು ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆಗಿದೆ. ಆತ್ಮರಾದ ನೀವೆಲ್ಲರೂ ಅನಾದಿ ಕಾಲದಲ್ಲಿ ನಿಮ್ಮ ಮಧುರ ಮನೆಯಲ್ಲಿ ಹೊಳೆಯುವಂತಹ ಜ್ಯೋತಿ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತೀರಾ. ಆದರೂ ಕೂಡ ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾದ ನಿಮ್ಮ ಹೊಳಪು ಅಲೌಕಿಕ ಆಗಿದೆ. ಹೇಗೆ ಈ ಸಾಕಾರ ಜಗತ್ತಿನಲ್ಲಿ ಆಕಾಶದ ಮಧ್ಯದಲ್ಲಿ ಎಲ್ಲಾ ನಕ್ಷತ್ರಗಳು ಹೊಳೆಯುತ್ತಿರುವುದು ಕಾಣಿಸುತ್ತದೆ, ಆದರೂ ಕೂಡ ಕೆಲವು ನಕ್ಷತ್ರಗಳು ವಿಶೇಷವಾಗಿ ಹೊಳೆಯುತ್ತಿರುವ ಕಾರಣ ಆ ಕೆಲವು ನಕ್ಷತ್ರಗಳು ಎಲ್ಲರನ್ನೂ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ಎಲ್ಲಾ ನಕ್ಷತ್ರದಲ್ಲಿ ಪ್ರಕಾಶ ಇದ್ದರೂ ಕೂಡ ಕೆಲವು ನಕ್ಷತ್ರಗಳು ವಿಶೇಷ ರೂಪದಲ್ಲಿ ಹೊಳೆಯುತ್ತಿರುವುದು ನಮಗೆ ಆಕಾಶದಲ್ಲಿ ಕಾಣಿಸುತ್ತದೆ. ಅದೇ ರೀತಿ ಅನಾದಿ ಕಾಲದಲ್ಲಿ ಪರಮಧಾಮದಲ್ಲಿ ಆತ್ಮಿಕ ನಕ್ಷತ್ರಗಳಾದಂತಹ ನಿಮ್ಮ ಹೊಳಪು ವಿಶೇಷವಾಗಿ ಅನುಭವ ಆಗುತ್ತದೆ. ಅಂದರೆ ನಿಮ್ಮ ಆತ್ಮಿಕ ರಾಯಲ್ಟಿಯ ಹೊಳಪು ಪರಮಧಾಮದಲ್ಲಿ ಎಲ್ಲಾ ಆತ್ಮರ ಮಧ್ಯದಲ್ಲಿ ವಿಶೇಷವಾಗಿ ಅನುಭವ ಆಗುತ್ತದೆ. ಅದೇ ರೀತಿ ಆದಿ ಕಾಲ ಆದಂತಹ ಸತ್ಯಯುಗದಲ್ಲಿ ಅಂದರೆ ಸ್ವರ್ಗದಲ್ಲಿ ಆತ್ಮರಾದ ನೀವು ವಿಶ್ವ ಮಹಾರಾಜನ್ನ ರಾಯಲ್ ಫ್ಯಾಮಿಲಿಯ ಅಧಿಕಾರಿಗಳಾಗುತ್ತೀರಾ. ಪ್ರತಿಯೊಬ್ಬ ರಾಜರ ರಾಯಲ್ ಫ್ಯಾಮಿಲಿ ಇರುತ್ತದೆ, ಆದರೆ ಆತ್ಮರಾದ ನಿಮ್ಮ ರಾಯಲ್ ಫ್ಯಾಮಿಲಿಯ ರಾಯಲ್ಟಿ ಅಥವಾ ದೇವಾತ್ಮರಾದ ನಿಮ್ಮ ರಾಯಲ್ಟಿ ಇಡೀ ಕಲ್ಪದಲ್ಲಿ ಬೇರೆ ಯಾವ ರಾಯಲ್ ಫ್ಯಾಮಿಲಿಯಲ್ಲೂ ಇರಲು ಸಾಧ್ಯ ಇಲ್ಲ. ಇಷ್ಟು ಶ್ರೇಷ್ಠ ರಾಯಲ್ಟಿಯನ್ನು ಚೈತನ್ಯ ಸ್ವರೂಪದಲ್ಲಿ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಆದ್ದರಿಂದ ನಿಮ್ಮ ಜಡಚಿತ್ರವನ್ನು ಕೂಡ ಎಷ್ಟೊಂದು ರಾಯಲ್ಟಿಯಿಂದ ಪೂಜೆ ಮಾಡುತ್ತಾರೆ. ಇಡೀ ಕಲ್ಪದ ಒಳಗಡೆ ರಾಯಲ್ಟಿಯ ವಿಧಿಗನುಸಾರವಾಗಿ ಬೇರೆ ಯಾವ ಧರ್ಮ ಪಿತಾರ ಪೂಜೆ ಕೂಡ ನಡೆಯುವುದಿಲ್ಲ, ಮತ್ತು ಧರ್ಮಾತ್ಮರು ಅಥವಾ ಮಹಾತ್ಮರ ಪೂಜೆ ಕೂಡ ನಿಮ್ಮಷ್ಟು ರಾಯಲ್ಟಿಯಿಂದ ನಡೆಯುವುದಿಲ್ಲ. ಅಂದ ಮೇಲೆ ನೀವೇ ವಿಚಾರ ಮಾಡಿ, ನಿಮ್ಮ ಜಡಚಿತ್ರಕ್ಕೆ ಇಷ್ಟೊಂದು ರಾಯಲ್ಟಿಯಿಂದ ಪೂಜೆಯನ್ನು ಮಾಡುತ್ತಾರೆ, ಅಂದ ಮೇಲೆ ಚೈತನ್ಯದಲ್ಲಿ ನೀವು ಎಷ್ಟು ರಾಯಲ್ ಫ್ಯಾಮಿಲಿಯ ಆತ್ಮರು ಆಗಬಹುದು. ಅಂದ ಮೇಲೆ ಇಷ್ಟೊಂದು ರಾಯಲ್ ಆಗಿದ್ದೀರೋ ಅಥವಾ ಈಗ ರಾಯಲ್ ಆಗುತ್ತಿದ್ದೀರೋ. ಈಗ ಈ ಸಂಗಮ ಯುಗದಲ್ಲಿ ಆತ್ಮಿಕ ರಾಯಲ್ಟಿ ಉಳ್ಳವರಾಗುತ್ತೀರಾ, ಅಂದರೆ ಸೂಕ್ಷ್ಮ ದೇವತೆಗಳಾಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರಾ. ಆತ್ಮಿಕ ತಂದೆಯ ಆತ್ಮಿಕ ರಾಯಲ್ ಫ್ಯಾಮಿಲಿಯ ಆತ್ಮರಾಗುತ್ತೀರಾ. ಅಂದ ಮೇಲೆ ಅನಾದಿ ಕಾಲದಲ್ಲೂ ನೀವು ನಂಬರ್ 1 ರಾಯಲ್ ಆಗುತ್ತೀರಾ. ಆದಿ ಕಾಲದಲ್ಲೂ ನಂಬರ್ 1 ರಾಯಲ್ ಆತ್ಮರಾಗುತ್ತೀರಾ, ಮತ್ತು ಈ ಸಂಗಮ ಯುಗದ ಕಾಲದಲ್ಲೂ ಕೂಡ ನೀವು ನಂಬರ್ 1 ರಾಯಲ್ ಆತ್ಮರು ಆಗುತ್ತೀರಾ. ಅಂದರೆ 3 ಕಾಲದಲ್ಲೂ ನೀವು ನಂಬರ್ 1 ರಾಯಲ್ ಆತ್ಮರು ಆಗುತ್ತೀರಾ. ಈಗ ನಿಮಗೆ ಇಷ್ಟೊಂದು ನಶೆ ಇದೆ ತಾನೇ, ನಾನು 3 ಕಾಲದಲ್ಲೂ ಕೂಡ ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮ ಆಗಿದ್ದೇನೆ ಎಂದು. ಈ ಆತ್ಮಿಕ ರಾಯಲ್ಟಿಗೆ ಫೌಂಡೇಶನ್ ಏನಾಗಿದೆ? ಸಂಪೂರ್ಣ ಪವಿತ್ರತೆಯೇ ಆತ್ಮಿಕ ರಾಯಲ್ಟಿಗೆ ಫೌಂಡೇಶನ್ ಆಗಿದೆ. ಸಂಪೂರ್ಣ ಪವಿತ್ರತೆಯೇ ರಾಯಲ್ಟಿ ಆಗಿದೆ. ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ, ಆತ್ಮಿಕ ರಾಯಲ್ಟಿಯ ಹೊಳಪು ನನ್ನ ರೂಪದ ಮೂಲಕ ಎಲ್ಲರಿಗೂ ಅನುಭವ ಆಗುತ್ತಿದೆ ತಾನೆ. ಆತ್ಮಿಕ ರಾಯಲ್ಟಿಯ ಹೊಳಪು ನನ್ನ ಚರಿತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ಅನುಭವ ಆಗಬೇಕು. ಆತ್ಮಿಕ ರಾಯಲ್ಟಿಯ ನಶೆ ನನ್ನ ಚರಿತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ಅನುಭವ ಆಗಬೇಕು. ಲೌಕಿಕ ಜಗತ್ತಿನಲ್ಲೂ ಕೂಡ ಅಲ್ಪಕಾಲದ ರಾಯಲ್ಟಿ ಅವರು ಬಯಸದೇ ಇದ್ದರೂ ಅವರ ಚೆಹರೆಯ ಮೂಲಕ ಚಲನೆಯ ಮೂಲಕ ಅನುಭವ ಆಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಯಾರು ರಾಯಲ್ ಆತ್ಮರು ಆಗಿದ್ದಾರೋ ಅವರು ಬಯಸದೇ ಇದ್ದರೂ ಅಲ್ಪಕಾಲದ ರಾಯಲ್ಟಿ ಅವರ ಚೆಹರೆ ಮತ್ತು ಚಲನೆಯ ಮೂಲಕ ಅನುಭವ ಆಗುತ್ತದೆ. ಅಂದ ಮೇಲೆ ಆತ್ಮಿಕ ರಾಯಲ್ಟಿ ಗುಪ್ತ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ. ಆತ್ಮಿಕ ರಾಯಲ್ಟಿ ಕೂಡ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ. ಅಂದ ಮೇಲೆ
ಪ್ರತಿಯೊಬ್ಬರೂ ಜ್ಞಾನದ ದರ್ಪಣದಲ್ಲಿ ಸ್ವಯಂ ನೋಡಿಕೊಳ್ಳಿ. ನನ್ನ ಚೆಹರೆಯಲ್ಲಿ, ನನ್ನ ಚಲನೆಯಲ್ಲಿ ಆತ್ಮಿಕ ರಾಯಲ್ಟಿ ಕಾಣಿಸುತ್ತಿದೆಯೋ, ಅಥವಾ ನನ್ನ ಚೆಹರೆ ಸಾಧಾರಣ ಚೆಹರೆ ಆಗಿದೆಯೋ, ನನ್ನ ಚಲನೆ ಸಾಧಾರಣ ಚಲನೆ ಆಗಿದೆಯೋ, ನನ್ನ ಚೆಹರೆ ಮತ್ತು ಚಲನೆಯಲ್ಲಿ ಆತ್ಮಿಕ ರಾಯಲ್ಟಿ ಕಾಣಿಸುತ್ತಿದೆಯೋ, ಅಥವಾ ನನ್ನ ಚೆಹರೆ ಅಥವಾ ಚಲನೆಯಲ್ಲಿ ಸಾಧಾರಣತೆ ಕಾಣಿಸುತ್ತಿದೆಯೋ ಎಂದು ಪ್ರತಿಯೊಬ್ಬರು ಜ್ಞಾನದ ದರ್ಪಣದಲ್ಲಿ ನೋಡಿಕೊಳ್ಳಿ. ಹೇಗೆ ಸತ್ಯವಜ್ರ ಎಲ್ಲೇ ಇದ್ದರೂ ಅದು ಗುಪ್ತವಾಗಿ ಇರಲು ಸಾಧ್ಯ ಇಲ್ಲ, ಹೇಗೆ ಸತ್ಯವಜ್ರ ತನ್ನ ಹೊಳಪನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ, ಅದೇ ರೀತಿ ಆತ್ಮಿಕ ಹೊಳಪುಳ್ಳಂತಹ ಆತ್ಮರು ಗುಪ್ತ ರೂಪದಲ್ಲಿ ಸ್ವಯಂ ಅನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಆತ್ಮಿಕ ರಾಯಲ್ಟಿ ಉಳ್ಳವರನ್ನು ಯಾರು ಗುಪ್ತ ರೂಪದಲ್ಲಿ ಬಚ್ಚಿಡಲು ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಸ್ವಯಂ ಅನ್ನು ಖುಷಿಪಡಿಸಿಕೊಳ್ಳುವುದಕ್ಕೋಸ್ಕರ ವಿಚಾರ ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ನಾನು ಗುಪ್ತ ರೂಪದಲ್ಲಿರುವ ಆತ್ಮ ಆಗಿದ್ದೇನೆ, ಆದ್ದರಿಂದ ಯಾರೂ ನನ್ನನ್ನು ಗುರುತಿಸುವುದಿಲ್ಲ ಎಂದು. ಸಮಯ ಬಂದಾಗ ನನ್ನ ಬಗ್ಗೆ ಎಲ್ಲರಿಗೂ ಸ್ವತಃ ಗೊತ್ತಾಗುತ್ತದೆ ಎಂದು ಹೇಳುತ್ತಾರೆ. ಗುಪ್ತ ಪುರುಷಾರ್ಥವನ್ನು ಮಾಡುವುದು ಬಹಳ ಒಳ್ಳೆಯ ಮಾತಾಗಿದೆ, ಆದರೆ ಗುಪ್ತ ಪುರುಷಾರ್ಥಿಗಳ ಹೊಳಪಿನ ಅನುಭವ ಎಲ್ಲರಿಗೂ ಸ್ವತಃ ಆಗುತ್ತದೆ. ಗುಪ್ತ ಪುರುಷಾರ್ಥಿಗಳ ನಶೆಯ ಅನುಭವ ಎಲ್ಲರಿಗೂ ಸ್ವತಃ ಅನುಭವ ಆಗುತ್ತದೆ, ಅಥವಾ ಗುಪ್ತ ಪುರುಷಾರ್ಥಿಗಳ ಆತ್ಮಿಕತೆಯ ರಾಯಲ್ಟಿಯ ಹೊಳಪಿನ ಅನುಭವ ಅನ್ಯರಿಗೆ ಅವಶ್ಯವಾಗಿ ಆಗುತ್ತದೆ. ಗುಪ್ತ ಪುರುಷಾರ್ಥಿಗಳು ತಮ್ಮ ಆತ್ಮಿಕ ಹೊಳಪಿನ ಅನುಭವವನ್ನು ಅನ್ಯರಿಗೆ ಅವಶ್ಯವಾಗಿ ಮಾಡಿಸುತ್ತಾರೆ. ಸ್ವಯಂ ಗುಪ್ತ ಪುರುಷಾರ್ಥಿಗಳು ಎಷ್ಟೇ ಗುಪ್ತ ರೂಪದಲ್ಲಿ ಇಟ್ಟುಕೊಂಡರೂ ಕೂಡ ಅವರ ಮಾತು, ಅವರ ಸಂಬಂಧ ಸಂಪರ್ಕ, ಅವರ ಆತ್ಮಿಕ ವ್ಯವಹಾರದ ಪ್ರಭಾವ ಅವರನ್ನು ಪ್ರತ್ಯಕ್ಷ ಮಾಡೇ ಮಾಡುತ್ತದೆ. ಇದಕ್ಕೆ ಸಾಧಾರಣ ಶಬ್ದದಲ್ಲಿ ಜಗತ್ತಿನ ಜನ ಮಾತು ಮತ್ತು ವ್ಯವಹಾರ ಎಂದು ಕರೆಯುತ್ತಾರೆ. ಗುಪ್ತ ಪುರುಷಾರ್ಥಿಗಳು ಸ್ವಯಂ ಪ್ರತ್ಯಕ್ಷಗೊಳಿಸಿಕೊಳ್ಳುವುದಿಲ್ಲ, ಗುಪ್ತ ಪುರುಷಾರ್ಥಿಗಳು ಸ್ವಯಂ ಗುಪ್ತವಾಗಿ ಇಟ್ಟುಕೊಳ್ಳುತ್ತಾರೆ. ಗುಪ್ತ ಪುರುಷಾರ್ಥಿಗಳಲ್ಲಿ ನಮ್ರತೆಯ ವಿಶೇಷತೆ ಇರುತ್ತದೆ, ಆದರೆ ಗುಪ್ತ ಪುರುಷಾರ್ಥಿಗಳ ಮಾತು ಮತ್ತು ವ್ಯವಹಾರದ ಮೂಲಕ ಇವರು ಗುಪ್ತ ಪುರುಷಾರ್ಥಿಯಾಗಿದ್ದಾರೆ, ಇವರು ರಾಯಲ್ ಆತ್ಮರು ಆಗಿದ್ದಾರೆ ಎಂದು ಅನ್ಯರಿಗೆ ಅವಶ್ಯವಾಗಿ ಅನುಭವ ಆಗುತ್ತದೆ. ಅನ್ಯರು ಹೇಳಬೇಕು, ಇವರು ಗುಪ್ತ ಪುರುಷಾರ್ಥಿಗಳಾಗಿದ್ದಾರೆ ಎಂದು. ಒಂದು ವೇಳೆ ನಾನು ಗುಪ್ತ ಪುರುಷಾರ್ಥಿಯಾಗಿದ್ದೇನೆ ಎಂದು ನಾನು ಸ್ವಯಂ ಹೇಳಿದರೆ ನನ್ನನ್ನು ನಾನು ಗುಪ್ತ ರೂಪದಲ್ಲಿ ಇಟ್ಟುಕೊಂಡಂತೆ ಆಗುತ್ತದೆಯೋ, ಅಥವಾ ನನ್ನನ್ನು ನಾನು ಪ್ರತ್ಯಕ್ಷಪಡಿಸಿಕೊಂಡಂತೆ ಆಗುತ್ತದೆಯೋ? ನಾನು ಗುಪ್ತ ಪುರುಷಾರ್ಥಿ ಎಂದು ನೀವು ಹೇಳುತ್ತಿದ್ದೀರಾ, ಸ್ವಯಂ ಗುಪ್ತ ಪುರುಷಾರ್ಥಿ ಎಂದು ಹೇಳಿಕೊಳ್ಳುತ್ತಿದ್ದೀರಾ, ಅಂದರೆ ನೀವು ಗುಪ್ತ ಪುರುಷಾರ್ಥಿಗಳಾಗಿದ್ದೀರಾ ಏನು? ನಾನು ಗುಪ್ತ ರೂಪದಲ್ಲಿ ಇರುವಂತಹ ಪುರುಷಾರ್ಥಿ ಆಗಿದ್ದೇನೆ ಎಂದು ನೀವು ಹೇಳುತ್ತಿದ್ದೀರಾ, ಆದರೆ ನಾನು ಗುಪ್ತ ಪುರುಷಾರ್ಥಿ ಎಂದು ನೀವು ಹೇಳುತ್ತಿದ್ದೀರಾ ಅಂದರೆ ಆ ಮಾತು ಗುಪ್ತ ಆಯಿತು ಅಥವಾ ಪ್ರತ್ಯಕ್ಷ ಆಯಿತು? ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಗುಪ್ತ ಪುರುಷಾರ್ಥಿಗಳಾದ ನಮ್ಮ ಬಗ್ಗೆ ನಿಮಿತ್ತರಾದಂತಹ ದಾದಿಯರೂ ಕೂಡ ತಿಳಿದುಕೊಂಡಿಲ್ಲ ಎಂದು. ಪುನಃ ಮಕ್ಕಳು ಪತ್ರದಲ್ಲಿ ಬರೆಯುತ್ತಾರೆ, ಬಾಬಾ ನೀವು ನೋಡಿ ಮುಂದೆ ಹೋದಂತೆ ನಾನು ಏನನ್ನು ಮಾಡಿ ತೋರಿಸುತ್ತೇನೆ ಎಂದು, ಮುಂದೆ ಏನಾಗುತ್ತದೆ ಎಂದು ನೀವೇ ನೋಡಿ ಎಂದು ನೀವು ಪತ್ರದಲ್ಲಿ ಬರೆಯುತ್ತೀರಾ. ಅಂದ ಮೇಲೆ ನೀವು ಸ್ವಯಂ ಗುಪ್ತವಾಗಿ ಇಟ್ಟುಕೊಂಡಿದ್ದೀರೋ ಅಥವಾ ಸ್ವಯಂ ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರೋ? ಗುಪ್ತ ಪುರುಷಾರ್ಥಿಗಳು ಸ್ವಯಂ ಗುಪ್ತವಾಗಿ ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದಾಗಿದೆ. ಸ್ವಯಂನ ಬಗ್ಗೆ ನೀವು ವರ್ಣನೆಯನ್ನು ಮಾಡಿಕೊಳ್ಳಬೇಡಿ, ನಿಮ್ಮ ಗುಪ್ತ ಪುರುಷಾರ್ಥದ ಬಗ್ಗೆ ಅನ್ಯರು ಹೇಳಬೇಕು. ನೀವು ನಿಮ್ಮ ಬಗ್ಗೆ ವರ್ಣನೆಯನ್ನು ಮಾಡಿಕೊಂಡರೆ ಆಗ ನಿಮಗೆ ಏನೆಂದು ಕರೆಯಲಾಗುತ್ತದೆ? ಯಾವಾಗ ನೀವು ಸ್ವಯಂನ ಬಗ್ಗೆ ಸ್ವಯಂ ವರ್ಣನೆಯನ್ನು ಮಾಡಿಕೊಳ್ಳುತ್ತೀರೋ ಆಗ ನಿಮಗೆ ಸ್ವಯಂ ಬಹಳಷ್ಟು ಬುದ್ಧಿವಂತರು ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆಗಿರುವ ಆತ್ಮರು ಎಂದು ಕರೆಯಲಾಗುತ್ತದೆ. ಈ ರೀತಿ ಸ್ವಯಂ ಬಹಳಷ್ಟು ಮಧುರರು ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆಗುವುದು ಬಹಳ ಸಹಜ ಆಗಿದೆ. ಆದರೆ ನಾವೀಗ ಅಭಿಮಾನಕ್ಕೆ ವಶ ಆಗಬಾರದು, ಗುಪ್ತ ಪುರುಷಾರ್ಥಿಗಳಾಗಿರಬೇಕು. ಅಂದ ಮೇಲೆ ಏನನ್ನು ಕೇಳಿಸಿಕೊಂಡಿರಿ? ಆತ್ಮಿಕ ರಾಯಲ್ಟಿಯ ಬಗ್ಗೆ ಕೇಳಿಸಿಕೊಂಡಿರಿ. ರಾಯಲ್ ಆತ್ಮರು ಒಂದನೆಯದಾಗಿ ಭರ್ಪೂರಾಗಿ ಇರುತ್ತಾರೆ, ಸಂಪನ್ನರಾಗಿ ಇರುತ್ತಾರೆ. ಮತ್ತು ಸಂಪನ್ನತೆಯ ಸಂಕೇತ ಅಂದರೆ ಆತ್ಮಿಕ ರಾಯಲ್ ಆತ್ಮರು ಸದಾ ತೃಪ್ತ ಆತ್ಮರಾಗಿರುತ್ತಾರೆ. ತೃಪ್ತ ಆತ್ಮರು ಪ್ರತಿಯೊಂದು ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೂ ಕೂಡ ಸಂತುಷ್ಟರಾಗಿ ಇರುತ್ತಾರೆ. ತೃಪ್ತ ಆತ್ಮರು ಪ್ರತಿಯೊಂದು ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೂ ಕೂಡ ಅವರು ಸಂತುಷ್ಟರಾಗಿ ಇರುತ್ತಾರೆ. ತೃಪ್ತ ಆತ್ಮರನ್ನು ಅಸಂತುಷ್ಟ ಮಾಡಲು ಅವರ ಸಮ್ಮುಖಕ್ಕೆ ಎಷ್ಟೇ ಪರಿಸ್ಥಿತಿ ಬಂದರೂ ಕೂಡ ಅವರು ಸಂತುಷ್ಟತೆಯ ಗುಣದ ಸಹಯೋಗವನ್ನು ಎಲ್ಲರಿಗೂ ನೀಡುತ್ತಾರೆ. ತೃಪ್ತ ಆತ್ಮರ ಸಮ್ಮುಖಕ್ಕೆ ಅವರನ್ನು ಅಸಂತುಷ್ಟ ಮಾಡುವಂತಹ ಎಷ್ಟೇ ಪರಿಸ್ಥಿತಿ ಬಂದರೂ ಕೂಡ ಅವರು ಸಂಪನ್ನ ಆಗಿರುವ ಕಾರಣ ತೃಪ್ತ
ಆತ್ಮರಾಗಿರುವ ಕಾರಣ ಅವರನ್ನು ಅಸಂತುಷ್ಟಪಡಿಸುವಂತಹ ಆತ್ಮರಿಗೂ ಕೂಡ ಸಂತುಷ್ಟತೆಯ ಗುಣದ ಸಹಯೋಗವನ್ನು ಅವಶ್ಯವಾಗಿ ನೀಡುತ್ತಾರೆ. ಇಂತಹ ಆತ್ಮರು ಪ್ರತಿಯೊಬ್ಬರ ಬಗ್ಗೆ ದಯಾಹೃದಯಗಳಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಪ್ರತಿಯೊಂದು ಆತ್ಮವನ್ನು ಪರಿವರ್ತನೆ ಮಾಡಲು ಪ್ರಯತ್ನವನ್ನು ಪಡುತ್ತಾರೆ. ಆತ್ಮಿಕ ರಾಯಲ್ ಆತ್ಮರು ಇದೇ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ. ಪ್ರತಿಯೊಬ್ಬರನ್ನು ಪರಿವರ್ತನೆ ಮಾಡುವುದೇ ಆತ್ಮಿಕ ರಾಯಲ್ ಆತ್ಮರ ಶ್ರೇಷ್ಠ ಕರ್ಮ ಆಗಿದೆ. ಆತ್ಮಿಕ ರಾಯಲ್ ಆತ್ಮರ ಶ್ರೇಷ್ಠ ಕರ್ಮ ಇದೇ ಆಗಿದೆ. ಹೇಗೆ ಸ್ಥೂಲ ಜಗತ್ತಿನಲ್ಲಿರುವಂತಹ ರಾಯಲ್ ಆತ್ಮರು ಎಂದೂ ಕೂಡ ಸಣ್ಣ ಸಣ್ಣ ಮಾತಿಗೋಸ್ಕರ ಬುದ್ಧಿಯನ್ನು ಜಾಸ್ತಿ ಖರ್ಚು ಮಾಡುವುದಿಲ್ಲ. ಸ್ಥೂಲ ಜಗತ್ತಿನ ರಾಯಲ್ ಆತ್ಮರು ಸಣ್ಣ ಸಣ್ಣ ಮಾತಿಗೋಸ್ಕರ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಸ್ಥೂಲ ಜಗತ್ತಿನ ರಾಯಲ್ ಆತ್ಮರು ಸಣ್ಣ ಸಣ್ಣ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ತಮ್ಮ ಬುದ್ಧಿ ಮತ್ತು ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ. ಸ್ಥೂಲ ಜಗತ್ತಿನ ರಾಯಲ್ ಆತ್ಮರು ಸಣ್ಣ ಸಣ್ಣ ಮಾತನ್ನು ನೋಡಿದರೂ ನೋಡದಂತೆ ಇರುತ್ತಾರೆ, ಕೇಳಿದರೂ ಕೇಳದಂತೆ ಇರುತ್ತಾರೆ. ಅದೇ ರೀತಿ ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾದ ನೀವು ಎಂದು ಯಾವುದೇ ಆತ್ಮದ ಸಣ್ಣ ಸಣ್ಣ ಮಾತಿಗೋಸ್ಕರ ನಿಮ್ಮ ಬುದ್ಧಿಯನ್ನು ಖರ್ಚು ಮಾಡಬಾರದು ಮತ್ತು ನಿಮ್ಮ ಸಮಯವನ್ನು ಯಾವುದೋ ಆತ್ಮದ ಸಣ್ಣ ಸಣ್ಣ ಮಾತಿಗೋಸ್ಕರ ವ್ಯರ್ಥವಾಗಿ ಕಳೆಯಬಾರದು. ಯಾವ ಮಾತು ರಾಯಲ್ ಮಾತು ಅಲ್ಲವೋ ಆ ಮಾತಿಗೋಸ್ಕರ ನೀವು ನಿಮ್ಮ ಬುದ್ಧಿಯನ್ನು ಖರ್ಚು ಮಾಡಬಾರದು ಮತ್ತು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಜಗತ್ತಿನ ಜನ ಹೇಳುತ್ತಾರೆ, ರಾಯಲ್ಟಿ ಅಂದರೆ ಯಾವುದಾದರೂ ಒಂದು ಸಣ್ಣ ಮಾತನ್ನು ನೋಡಿ ನಮ್ಮ ಕಣ್ಣು ಆಕರ್ಷಿತ ಆಗದೇ ಇರುವುದೇ ರಾಯಲ್ಟಿ ಆಗಿದೆ. ರಾಯಲ್ಟಿ ಅಂದರೆ ಜಗತ್ತಿನ ಯಾವುದೋ ಒಂದು ಸಣ್ಣ ಮಾತು, ಸಣ್ಣ ವಸ್ತುವನ್ನು ನೋಡಿ ನಮ್ಮ ಕಣ್ಣು ಅದರ ಕಡೆ ಆಕರ್ಷಿತ ಆಗಬಾರದು. ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರ ಮುಖದಿಂದ ಎಂದೂ ಕೂಡ ವ್ಯರ್ಥ ಅಥವಾ ಸಾಧಾರಣ ಶಬ್ದ ಬರಲು ಸಾಧ್ಯ ಇಲ್ಲ. ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾದ ನಿಮ್ಮ ಬಾಯಿಂದ ಎಂದು ಸಾಧಾರಣ ಶಬ್ದ ಅಥವಾ ವ್ಯರ್ಥ ಶಬ್ದ ಬರಲು ಸಾಧ್ಯ ಇಲ್ಲ. ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರ ಪ್ರತಿಯೊಂದು ಶಬ್ದ ಯುಕ್ತಿಯುಕ್ತ ಶಬ್ದ ಆಗಿರುತ್ತದೆ. ಯುಕ್ತಿಯುಕ್ತ ಅನ್ನುವ ಶಬ್ದದ ಅರ್ಥವೇ ಆಗಿದೆ ವ್ಯರ್ಥ ಭಾವದಿಂದ ದೂರಾಗಿ ಅವ್ಯಕ್ತ ಭಾವದಲ್ಲಿ ಸ್ಥಿತ ಆಗಿರುವುದು, ಅವ್ಯಕ್ತ ಭಾವನೆಯಲ್ಲಿ ಸ್ಥಿತ ಆಗಿರುವುದು. ಇದಕ್ಕೆ ರಾಯಲ್ಟಿ ಎಂದು ಕರೆಯಲಾಗುತ್ತದೆ. ಈ ಸಮಯದ ರಾಯಲ್ಟಿ ಭವಿಷ್ಯದ ರಾಯಲ್ ಫ್ಯಾಮಿಲಿಯಲ್ಲಿ ಬರಲು ಅಧಿಕಾರಿಯನ್ನಾಗಿ ಮಾಡುತ್ತದೆ. ಈ ಸಮಯದ ನಮ್ಮ ರಾಯಲ್ಟಿ ಭವಿಷ್ಯದ ರಾಯಲ್ ಫ್ಯಾಮಿಲಿಗೆ ನಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುತ್ತದೆ. ಅಂದ ಮೇಲೆ ನೀವೀಗ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ, ನನ್ನ ವೃತ್ತಿ ರಾಯಲ್ ಆಗಿದೆ ತಾನೆ? ವೃತ್ತಿಯನ್ನು ರಾಯಲ್ ಆಗಿ ಇಟ್ಟುಕೊಳ್ಳುವುದು ಅಂದರೆ ಸದಾ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವೃತ್ತಿಯಿಂದ ಪ್ರತಿಯೊಂದು ಆತ್ಮದ ಜೊತೆಗೆ ವ್ಯವಹಾರವನ್ನು ಮಾಡಬೇಕು. ರಾಯಲ್ ದೃಷ್ಟಿ ಅಂದರೆ ಸದಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಅನ್ಯರನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲೇ ನೋಡಬೇಕು. ಕೃತಿ ಅಂದರೆ ಕರ್ಮದ ಮೂಲಕ ಸದಾ ಎಲ್ಲರಿಗೂ ಸುಖವನ್ನೇ ಕೊಡಬೇಕು, ಸುಖವನ್ನೇ ಪಡೆದುಕೊಳ್ಳಬೇಕು. ಈ ಶ್ರೇಷ್ಠ ಕರ್ಮಕ್ಕನುಸಾರವಾಗಿ ನಾವು ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಬರಬೇಕು. ಇದೇ ಶ್ರೇಷ್ಠ ಕರ್ಮದ ಆಧಾರದಿಂದ ಎಲ್ಲರ ಸಂಪರ್ಕದಲ್ಲಿ ಬರಬೇಕು. ನೀವೀಗ ಇಷ್ಟೊಂದು ರಾಯಲ್ ಆಗಿದ್ದೀರೋ ಅಥವಾ ಈಗ ರಾಯಲ್ ಆಗಬೇಕು? ಬ್ರಹ್ಮ ತಂದೆಯ ಮಾತು ಮತ್ತು ಬ್ರಹ್ಮ ತಂದೆಯ ವ್ಯವಹಾರ, ಬ್ರಹ್ಮ ತಂದೆಯ ಚೆಹರೆ ಮತ್ತು ಚಲನೆಯಲ್ಲಿ ರಾಯಲ್ಟಿಯನ್ನು ನೀವು ನೋಡಿದ್ದೀರಾ? ಅಂದ ಮೇಲೆ ಬ್ರಹ್ಮ ತಂದೆಯನ್ನು ನೀವೀಗ ಅನುಕರಣೆ ಮಾಡಿ. ಸಾಕಾರದಲ್ಲಿರುವಂತಹ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಸಹಜ ಆಗಿದೆ ತಾನೆ? ಸಾಕಾರದಲ್ಲಿರುವವರನ್ನು ಅನುಕರಣೆ ಮಾಡುವುದು ಸಹಜ ಮಾತಾಗಿದೆ. ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿದರೆ ಶಿವತಂದೆಯನ್ನು ಅನುಕರಣೆ ಮಾಡಿದಂತೆ ಆಗುತ್ತದೆ. ಒಬ್ಬರನ್ನು ನೀವೀಗ ಅನುಕರಣೆ ಮಾಡಬಹುದು ತಾನೆ? ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಜ್ಞಾನದ ಪಾಯಿಂಟನ್ನು ಪ್ರತಿದಿನ ಕೇಳುತ್ತೀರಾ? ಜ್ಞಾನದ ಪಾಯಿಂಟನ್ನು ಕೇಳುವುದು ಅಂದರೆ ತಂದೆಯನ್ನೇ ಅನುಕರಣೆ ಮಾಡುವುದು. ಅನುಕರಣೆ ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ ತಾನೆ? ಕಾಪಿ ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ ತಾನೆ? ನನಗೆ ಕಾಪಿ ಮಾಡಲು ಬರುವುದಿಲ್ಲ ಎಂದು ನೀವು ಹೇಳುವುದಿಲ್ಲ ತಾನೆ? ಇಂದು ಬಾಪ್ತಾದ ಮಕ್ಕಳನ್ನು ನೋಡಿ ಮುಗುಳ್ ನಗುತ್ತಿದ್ದರು. ಮಕ್ಕಳು ಮಧುಬನಕ್ಕೆ ಬಂದಾಗ ವಿಶೇಷವಾಗಿ ಗುರುವಾರದ ದಿನ ಏನನ್ನು ಮಾಡುತ್ತೀರಾ? ಒಂದನೆಯದಾಗಿ ಭೋಗವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡುತ್ತೀರಾ, ಅಂದರೆ ಪರಮಾತ್ಮ ತಂದೆಯ ಹೆಸರಿನಲ್ಲಿ ಪ್ರಸಾದವನ್ನು ಸಮರ್ಪಣೆ ಮಾಡುತ್ತೀರಾ? ಮತ್ತು ಗುರುವಾರದ ದಿನ ಮಧುಬನದಲ್ಲಿ ಇನ್ನು ಏನನ್ನು ಮಾಡುತ್ತೀರಾ? ಬದುಕಿರುವಾಗಲೇ ಸಾಯುವಂತಹ ಭೋಗವನ್ನು ಅರ್ಪಣೆ ಮಾಡುತ್ತೀರಾ? ಬದುಕಿರುವಾಗಲೇ ಸತ್ತಂತಹ ಭೋಗವನ್ನು ಅರ್ಪಣೆ ಮಾಡುತ್ತೀರಾ? ನೀವೆಲ್ಲರೂ ಬದುಕಿರುವಾಗಲೇ ಸತ್ತಂತಹ ಭೋಗವನ್ನು ಅರ್ಪಣೆ ಮಾಡಿದ್ದೀರಾ ತಾನೆ? ಬಾಪ್ತಾದ ಮಕ್ಕಳನ್ನು ನೋಡಿ ಮುಗುಳ್ ನಗುತ್ತಿದ್ದರು. ಬದುಕಿರುವಾಗಲೇ ಸಾಯುವುದು ಎಂದು ಹೇಳಿ ಬದುಕಿರುವಾಗ ಸಾಯುವ ದಿನವನ್ನು ಸಹಜವಾಗಿ ಆಚರಣೆ ಮಾಡುತ್ತೀರಾ?
ಸ್ಟೇಜ್ನ ಮೇಲೆ ಕುಳಿತಿದ್ದೀರಾ, ತಿಲಕವನ್ನು ಹಚ್ಚಿಕೊಂಡಿದ್ದೀರಾ, ಅಂದ ಮೇಲೆ ನೀವೀಗ ಸತ್ತು ಹೋಗಿದ್ದೀರಾ. ಆದರೆ ಬದುಕಿರುವಾಗಲೇ ಸಾಯುವುದು ಅಂದರೆ ಹಳೆಯ ಸಂಸ್ಕಾರದಿಂದ ಸಾಯಬೇಕು, ಹಳೆಯ ಸಂಸ್ಕಾರ, ಹಳೆಯ ಸಂಸಾರದ ಆಕರ್ಷಣೆಯಿಂದ ಸಾಯಬೇಕು. ಈಗ ನೀವು ಈ ರೀತಿ ಬದುಕಿರುವಾಗಲೇ ಸಾಯಬೇಕು. ಬದುಕಿರುವಾಗಲೇ ಸಾಯುವುದು ಅಂದರೆ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರದ ಆಕರ್ಷಣೆಯಿಂದ ಸಾಯಬೇಕು. ಇದಕ್ಕೆ ಬದುಕಿರುವಾಗಲೇ ಸಾಯುವುದು ಎಂದು ಕರೆಯಲಾಗುತ್ತದೆ. ಬದುಕಿರುವಾಗಲೇ ಸಾಯುವಂತಹ ಭೋಗವನ್ನು ಅರ್ಪಣೆ ಮಾಡಿದ್ದೀರಾ ಅಂದ ಮೇಲೆ ನಿಮ್ಮ ಹೆಸರಿನಲ್ಲಿ ಭಂಡಾರದಲ್ಲಿ ನಿಮ್ಮ ಭೋಗ ಜಮಾ ಆಗಿಬಿಟ್ಟಿತು ಅಂದ ಮೇಲೆ ಬದುಕಿರುವಾಗಲೇ ನೀವೀಗ ಸತ್ತು ಹೋಗಿದ್ದೀರಾ. ಬದುಕಿರುವಾಗಲೇ ಸಾಯುವ ಪ್ರಸಾದವನ್ನು ಅರ್ಪಣೆ ಮಾಡುವುದು ಬಹಳ ಸಹಜ ಆಗಿದೆ. ಆದರೆ ನೀವೀಗ ಸತ್ತಿದ್ದೀರಾ? ಬಾಪ್ತಾದ ವಿಚಾರವನ್ನು ಮಾಡುತ್ತಿದ್ದರು. ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರದಿಂದ ಸದಾ ಕಾಲಕ್ಕೋಸ್ಕರ ಸಂಕಲ್ಪ ಸ್ವಪ್ನದಿಂದಲೂ ಸಾಯುವಂತಹ ದಿನವನ್ನು ಆಚರಣೆ ಮಾಡಬೇಕು. ಈ ರೀತಿ ಬದುಕಿರುವಾಗಲೇ ಸಾಯುವಂತವರು ಯಾರಾಗಿದ್ದೀರಾ ಮತ್ತು ಯಾವಾಗ ಬದುಕಿರುವಾಗಲೇ ಸಾಯುವ ದಿನವನ್ನು ಆಚರಣೆ ಮಾಡುತ್ತೀರಾ? ಒಂದು ವೇಳೆ ನಿಮ್ಮನ್ನು ಸ್ಟೇಜ್ನ ಮೇಲೆ ಕೂರಿಸಿದರೆ ನೀವೆಲ್ಲರೂ ಸ್ಟೇಜ್ನ ಮೇಲೆ ಕೂರುತ್ತೀರಾ. ಸ್ಟೇಜ್ನ ಮೇಲೆ ಕುಳಿತುಕೊಳ್ಳುವುದು ಸಾಮಾನ್ಯ ಮಾತಾಗಿದೆ. ಆದರೆ ಬುದ್ಧಿಯನ್ನು ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಮಾಡಬೇಕು. ಯಥಾರ್ಥವಾಗಿ ಬದುಕಿರುವಾಗಲೇ ಸಾಯುವ ದಿನವನ್ನು ಆಚರಣೆ ಮಾಡಬೇಕು. ಬದುಕಿರುವಾಗಲೇ ನಾನು ಸತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಬುದ್ಧಿಯನ್ನು ಸ್ಥಿತ ಮಾಡಬೇಕು. ಇದಕ್ಕೆ ಯಥಾರ್ಥವಾಗಿ ಬದುಕಿರುವಾಗಲೇ ಸಾಯುವ ದಿನವನ್ನು ಆಚರಣೆ ಮಾಡುವುದು ಎಂದು ಕರೆಯಲಾಗುತ್ತದೆ. ನೀವೀಗ ಸತ್ತೇ ಹೋಗಿದ್ದೀರಾ. ಸಾಯುವುದು ಅಂದರೆ ಪರಿವರ್ತನೆ ಆಗುವುದು. ಅಂದ ಮೇಲೆ ಈ ರೀತಿ ಬದುಕಿರುವಾಗಲೇ ಸಾಯಬೇಕು. ಅದಕ್ಕೋಸ್ಕರ ಎಷ್ಟು ತಯಾರಾಗಿದ್ದೀರಾ? ಪುನಃ ಸೆಂಟರ್ಗೆ ಹೋಗಿ ನೀವು ಈ ರೀತಿ ಹೇಳುವುದಿಲ್ಲ ತಾನೆ, ನಾನು ಏನನ್ನು ಮಾಡಲಿ, ನಾನು ಈ ರೀತಿ ಮಾಡಬೇಕು ಎಂದು ಬಯಸಿರಲಿಲ್ಲ, ಆದರೂ ಇಂತಹ ಕಾರ್ಯ ನನ್ನ ಮೂಲಕ ಆಗಿಬಿಟ್ಟಿತು ಎಂದು. ಈಗ ಮಧುಬನದಲ್ಲಿ ಬದುಕಿರುವಾಗಲೇ ಸಾಯುವ ದಿನವನ್ನು ಆಚರಣೆ ಮಾಡಿ ಹೋಗುತ್ತಿದ್ದೀರಾ. ನಂತರ ಯಾವುದಾದರೂ ಮಾತು ನಿಮ್ಮ ಸಮ್ಮುಖಕ್ಕೆ ಬಂದಾಗ ಪುನಃ ಬದುಕಿ ಬಿಡುತ್ತೀರೇನು? ಸತ್ತಿರುವ ನೀವು ಪುನಃ ಬದುಕಬಾರದು. ನಿಮ್ಮ ನೆನಪಾರ್ಥವಾಗಿ ತೋರಿಸುತ್ತಾರೆ, ರಾವಣನ ಒಂದು ತಲೆಯನ್ನು ಸಮಾಪ್ತಿ ಮಾಡಿದ ತಕ್ಷಣ ರಾವಣನ ಇನ್ನೊಂದು ತಲೆ ಬಂದು ಬಿಡುತ್ತದೆ ಎಂದು. ರಾವಣನ ಒಂದು ತಲೆಯನ್ನು ಸಮಾಪ್ತಿ ಮಾಡಿದ ತಕ್ಷಣ ರಾವಣನಿಗೆ ಇನ್ನೊಂದು ತಲೆ ಬರುತ್ತದೆ ಎಂದು ತೋರಿಸುತ್ತಾರೆ. ಇಲ್ಲೂ ಕೂಡ ಒಂದು ಮಾತು ಪೂರ್ಣ ಆಯಿತು ಅಂದರೆ ಇನ್ನೊಂದು ಮಾತು ಹುಟ್ಟಿಕೊಳ್ಳುತ್ತದೆ. ಇಲ್ಲೂ ನೀವು ಒಂದು ಪರಿಸ್ಥಿತಿ ಅನ್ನುವ ಮಾತನ್ನು ಪಾರು ಮಾಡಿದ ತಕ್ಷಣ ಇನ್ನೊಂದು ಪರಿಸ್ಥಿತಿ ಅನ್ನುವ ಮಾತು ಹುಟ್ಟಿಕೊಳ್ಳುತ್ತದೆ. ಪುನಃ ನೀವು ತಿಳಿದುಕೊಳ್ಳುತ್ತೀರಾ, ನಾವು ರಾವಣನನ್ನು ಸಾಯಿಸಿದ್ದೇವೆ ಎಂದು. ಆದರೂ ಕೂಡ ಈ ರಾವಣ ಎಲ್ಲಿಂದ ಬಂದ ಎಂದು. ಆದರೆ ಮೂಲ ಫೌಂಡೇಶನ್ ಅನ್ನು ನೀವು ಸಮಾಪ್ತಿ ಮಾಡದೇ ಇರುವ ಕಾರಣ ರಾವಣ ಪುನಃ ರೂಪವನ್ನು ಪರಿವರ್ತನೆ ಮಾಡಿಕೊಂಡು ಬೇರೆ ರೂಪದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬರುತ್ತಾನೆ. ಫೌಂಡೇಶನ್ ಅನ್ನು ಈಗ ಸಮಾಪ್ತಿ ಮಾಡಿಬಿಡಿ. ಆಗ ಮಾಯೆ ರೂಪವನ್ನು ಬದಲಾಯಿಸಿಕೊಂಡು ನಿಮ್ಮ ಸಮ್ಮುಖಕ್ಕೆ ಬಂದು ನಿಮ್ಮ ಮೇಲೆ ದಾಳಿಯನ್ನು ಮಾಡುವುದಿಲ್ಲ. ನೀವು ಫೌಂಡೇಶನ್ ಅನ್ನೇ ಸಮಾಪ್ತಿ ಮಾಡಿದಾಗ ಮಾಯೆ ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ತೆಗೆದುಕೊಂಡು ಹೋಗಿ ಬಿಡುತ್ತದೆ. ತಿಳಿಯಿತು ತಾನೆ? ಈಗ ನೀವು ಏನಾಗಬೇಕು ಎಂದು. ನೀವೀಗ ಆತ್ಮಿಕ ರಾಯಲ್ಟಿ ಉಳ್ಳವರಾಗಿದ್ದೀರಾ. ಅಂದ ಮೇಲೆ ಸದಾ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನನ್ನ ಪ್ರತಿಯೊಂದು ಕರ್ಮದಲ್ಲಿ ಆತ್ಮಿಕ ರಾಯಲ್ಟಿ ಎಷ್ಟು ಪ್ರಮಾಣದಲ್ಲಿ ಇದೆ. ಸದಾ ಈ ಮಾತನ್ನು ಚೆಕ್ ಮಾಡಿಕೊಳ್ಳಿ, ನನ್ನ ಪ್ರತಿಯೊಂದು ಕರ್ಮ ಆತ್ಮಿಕ ರಾಯಲ್ ಪರಿವಾರಕ್ಕನುಸಾರವಾಗಿ ನಡೆಯುತ್ತಿದೆ ತಾನೆ. ನಮ್ಮ ಪ್ರತಿಯೊಂದು ಮಾತು, ಕರ್ಮ ಮತ್ತು ಸಂಕಲ್ಪದಲ್ಲಿ 99% ಆತ್ಮಿಕ ರಾಯಲ್ಟಿ ಇರಬೇಕು. ಆಗ ನೀವು ತಿಳಿದುಕೊಳ್ಳಿ ಭವಿಷ್ಯದಲ್ಲಿ ನಾನು ರಾಯಲ್ ಫ್ಯಾಮಿಲಿಯಲ್ಲಿ ಬರುತ್ತೇನೆ ಎಂದು. ಎಂದು ಈ ರೀತಿ ವಿಚಾರವನ್ನು ಮಾಡಬೇಡಿ. ನಾನಂತೂ ರಾಯಲ್ ಫ್ಯಾಮಿಲಿಯಲ್ಲಿ ಬಂದೇ ಬರುತ್ತೇನೆ. ಮುಂದೆ ನಾನು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿ ರಾಯಲ್ ಫ್ಯಾಮಿಲಿಯಲ್ಲಿ ಬರುತ್ತೇನೆ. ನೀವು ಸಂಪನ್ನ ಆಗದೇ ಇದ್ದರೂ ಪರಮಾತ್ಮ ತಂದೆ 1% ಫ್ರೀ ಬಿಡುತ್ತಿದ್ದಾರೆ. ಆದರೆ 99% ರಾಯಲ್ಟಿಯ ಸಂಸ್ಕಾರವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಸಂಸ್ಕಾರ, ನಿಮ್ಮ ಮಾತು, ನಿಮ್ಮ ಸಂಕಲ್ಪ ಸ್ವಾಭಾವಿಕವಾಗಿ ಈಗ 99% ರಾಯಲ್ಟಿಯಿಂದ ಕೂಡಿರಬೇಕು. ಬಾರಿ ಬಾರಿಗೂ ನೀವು ಯುದ್ಧವನ್ನು ಮಾಡುವಂಥವರಾಗಬಾರದು. ಸ್ವಾಭಾವಿಕವಾಗಿ ರಾಯಲ್ ಸಂಸ್ಕಾರವುಳ್ಳವರು ನೀವು ಆಗಿಬಿಡಬೇಕು. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಆತ್ಮಿಕ ರಾಯಲ್ಟಿ ಉಳ್ಳಂತಹ ರಾಯಲ್ ಆತ್ಮರಿಗೆ ಸದಾ ಪವಿತ್ರತೆಯ ಮೂಲಕ ರಾಯಲ್ಟಿಯ ಅನುಭವವನ್ನು ಮಾಡಿಸುವಂತಹ ಆತ್ಮರಿಗೆ ಸದಾ ಸೂಕ್ಷ್ಮ ದೇವತಾ ಸ್ವರೂಪದ ಸಂಸ್ಕಾರವನ್ನು ಪ್ರತ್ಯಕ್ಷದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತಹ ಆತ್ಮರಿಗೆ ಸದಾ ಶ್ರೇಷ್ಠ ಬ್ರಾಹ್ಮಣ ಸಂಸಾರದ ಬ್ರಾಹ್ಮಣ ಸಂಸ್ಕಾರದ ಅನುಭವವನ್ನು ಮಾಡುವಂತಹ ಆತ್ಮಿಕ ರಾಯಲ್ ಪರಿವಾರದ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ.
ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಅವ್ಯಕ್ತ ಬಾಪ್ತಾದರವರ ಪರ್ಸನಲ್ ವಾರ್ತಾಲಾಪ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರಿ, ಆಗ ಸಹಜವಾಗಿ ಮಾಯಾಜೀತರಾಗುತ್ತೀರ. ಸದಾ ಸ್ವಯಂನ ಶಕ್ತಿಶಾಲಿ ವೃತ್ತಿಯಿಂದ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮರಾಗಿದ್ದೀರ ತಾನೆ. ಈ ಬ್ರಾಹ್ಮಣ ಜೀವನದ ವಿಶೇಷ ಕರ್ತವ್ಯ ಏನಾಗಿದೆ? ನಿಮ್ಮ ವೃತ್ತಿಯ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡುವುದು. ಅಂದ ಮೇಲೆ ಎಲ್ಲರೂ ಇಂತಹ ಸೇವೆಯನ್ನು ಮಾಡುತ್ತಿದ್ದೀರ ತಾನೆ? ಅಥವಾ ಸೇವೆಯನ್ನು ಮಾಡಲು ಸಮಯ ಸಿಗುತ್ತಿಲ್ಲ ಎಂದು ಹೇಳುತ್ತೀರೇನು? ವಾಣಿಯ ಮೂಲಕ ಸೇವೆಯನ್ನು ಮಾಡಲು ನನಗೆ ಸಮಯ ಇಲ್ಲ ಎಂದು ನೀವು ಹೇಳುತ್ತೀರಾ? ಆದರೆ ವೃತ್ತಿಯ ಮೂಲಕ, ಮನಸಾ ಸೇವೆಯ ಮೂಲಕ ಎಲ್ಲವನ್ನು ಪರಿವರ್ತನೆ ಮಾಡಲು ನಿಮಗೆ ಸಮಯ ಅಂತೂ ಇದೆ ತಾನೆ? ಸೇವಾದಾರಿ ಆತ್ಮರು ಸೇವೆಯನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಬ್ರಾಹ್ಮಣ ಜನ್ಮ ನಮಗೆ ಸಿಕ್ಕಿರುವುದೇ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಬ್ರಾಹ್ಮಣ ಜನ್ಮ ನಮಗೆ ಸಿಕ್ಕಿದೆ. ಅಂದ ಮೇಲೆ ಎಷ್ಟು ನೀವು ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತೀರೋ ಅಷ್ಟು ಸಹಜವಾಗಿ ಮಾಯಾಜೀತರಾಗುತ್ತೀರಾ, ಮತ್ತು ಸೇವೆಯ ಫಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ, ಮತ್ತು ನೀವು ಸಹಜವಾಗಿ ಮಾಯಾಜೀತರಾಗಿ ಬಿಡುತ್ತೀರಾ. ಸೇವೆಯ ಮೂಲಕ ಡಬ್ಬಲ್ ಲಾಭ ಆಗುತ್ತದೆ. ಒಂದನೆಯದಾಗಿ ಸೇವೆಯ ಫಲ ಪ್ರಾಪ್ತಿಯಾಗುತ್ತದೆ, ಮತ್ತು ಎರಡನೆಯದಾಗಿ ಸಹಜವಾಗಿ ಮಾಯಾಜೀತರಾಗುತ್ತೀರಾ. ಸ್ವಲ್ಪ ಬುದ್ಧಿಗೆ ಸಮಯ ಸಿಕ್ಕರೂ ಕೂಡ ಬುದ್ಧಿಯನ್ನು ಸೇವೆಯಲ್ಲಿ ತೊಡಗಿಸಿ ಬಿಡಬೇಕು. ಹೇಗೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಜಾಸ್ತಿ ಸೇವೆಯ ಭಾವನೆ ಇದೆ, ಗುರುದ್ವಾರಕ್ಕೆ ಹೋಗಿ ಜನ ಸೇವೆಯನ್ನು ಮಾಡುತ್ತಾರೆ. ಅದು ಸ್ಥೂಲ ಸೇವೆಯಾಗಿದೆ, ಇದು ಆತ್ಮಿಕ ಸೇವೆಯಾಗಿದೆ. ಸೇವೆಯನ್ನು ಮಾಡದೆ ಹಾಗೆ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ನಿರಂತರ ಯೋಗಿಗಳಾಗಬೇಕು, ನಿರಂತರ ಸೇವಾದಾರಿಗಳಾಗಬೇಕು. ನೀವು ಬೇಕಾದರೆ ಸಂಕಲ್ಪದ ಮೂಲಕ ಸೇವೆಯನ್ನು ಮಾಡಿ, ಅಥವಾ ವಾಣಿಯ ಮೂಲಕ ಸೇವೆಯನ್ನು ಮಾಡಿ, ಅಥವಾ ಕರ್ಮದ ಮೂಲಕ ಸೇವೆಯನ್ನು ಮಾಡಿ, ಅಥವಾ ನಿಮ್ಮ ಸಂಪರ್ಕದ ಮೂಲಕ ಸೇವೆಯನ್ನು ಮಾಡಿ. ನೀವೀಗ ನಿಮ್ಮ ಸಂಪರ್ಕದ ಮೂಲಕ ಸೇವೆಯನ್ನು ಮಾಡಬಹುದು. ಮನಸಾ ಸೇವೆಯನ್ನು ನಿಮಗೆ ಮಾಡಲು ಸಾಧ್ಯ ಆಗದೇ ಇದ್ದರೆ ನೀವು ನಿಮ್ಮ ಸಂಪರ್ಕದ ಮೂಲಕ, ನಿಮ್ಮ ಚಲನೆಯ ಮೂಲಕ ಸೇವೆಯನ್ನು ಮಾಡಬಹುದು. ಈ ರೀತಿ ಸೇವೆಯನ್ನು ಮಾಡುವುದು ಸಹಜ ಮಾತಾಗಿದೆ ತಾನೆ? ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಾನು ಸದಾ ಸೇವಾದಾರಿ ಆಗಿದ್ದೇನೋ, ಅಥವಾ ಕೆಲವೊಮ್ಮೆ ಸೇವೆಯನ್ನು ಮಾಡುವಂತಹ ಸೇವಾದಾರಿ ಆಗಿದ್ದೇನು? ಒಂದು ವೇಳೆ ಕೆಲವೊಮ್ಮೆ ನೀವು ಸೇವೆಯನ್ನು ಮಾಡುವಂತಹ ಸೇವಾದಾರಿಗಳಾದರೆ ನಿಮಗೆ ಕೆಲವೊಮ್ಮೆ ಮಾತ್ರ ರಾಜ್ಯಭಾಗ್ಯ ಸಿಗುತ್ತದೆ. ಈ ಸಮಯದ ಸೇವೆಯ ಆಧಾರದಿಂದ ಭವಿಷ್ಯದ ಪದವಿ ಪ್ರಾಪ್ತಿಯಾಗುತ್ತದೆ. ನಾನು ಸೇವೆಯನ್ನು ಮಾಡಬೇಕು ಎಂದು ಬಯಸುತ್ತೇನೆ, ಆದರೆ ನನಗೆ ಸಮಯವೇ ಇಲ್ಲ ಎಂದು ಎಂದೂ ಯಾರೂ ನೆಪವನ್ನು ಹೇಳಲು ಸಾಧ್ಯ ಇಲ್ಲ. ಕೆಲವರು ಹೇಳುತ್ತಾರೆ, ನಾನು ಸೇವೆಯನ್ನು ಮಾಡಬೇಕು ಎಂದು ಬಯಸುತ್ತೇನೆ, ಆದರೆ ಸೇವೆಯನ್ನು ಮಾಡಲು ನನ್ನ ಶರೀರ ನನಗೆ ಸಹಯೋಗವನ್ನು ಕೊಡುತ್ತಿಲ್ಲ, ನನ್ನ ಕಾಲು ನಡೆಯಲು ನನಗೆ ಸಹಯೋಗವನ್ನು ಕೊಡುತ್ತಿಲ್ಲ. ಅಂದರೆ ಕಾಲಿನಿಂದ ನಡೆಯಲು ನನಗೆ ಸಾಧ್ಯ ಆಗುತ್ತಿಲ್ಲ, ಶರೀರದ ಮೂಲಕ ಕಾರ್ಯವನ್ನು ಮಾಡಲು ನನಗೆ ಸಾಧ್ಯ ಆಗುತ್ತಿಲ್ಲ, ನಾನು ಏನನ್ನು ಮಾಡಲಿ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ, ನನ್ನ ಬೆನ್ನು ಎದ್ದು ನಿಲ್ಲಲು ನನಗೆ ಸಹಯೋಗವನ್ನು ಕೊಡುತ್ತಿಲ್ಲ, ಬೆನ್ನು ಸೇವೆಯನ್ನು ಮಾಡಲು ನನಗೆ ಸಹಯೋಗ ಕೊಡುತ್ತಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಕಾಲು ಸೇವೆಯನ್ನು ಮಾಡಲು ಸಹಯೋಗ ಕೊಡುತ್ತಿಲ್ಲ, ಅಂದರೆ ಸೇವೆಗೋಸ್ಕರ ನಡೆಯಲು ಕಾಲು ಸಹಯೋಗವನ್ನು ಕೊಡುತ್ತಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಿಮ್ಮ ಕಾಲು, ನಿಮ್ಮ ಬೆನ್ನು, ನಿಮ್ಮ ಶರೀರ ಸೇವೆಗೋಸ್ಕರ ನಿಮಗೆ ಸಹಯೋಗವನ್ನು ನೀಡದೇ ಇರಬಹುದು, ಆದರೆ ನಿಮ್ಮ ಬುದ್ಧಿಯನ್ನಂತೂ ನೀವು ಉಪಯೋಗ ಮಾಡುತ್ತಿದ್ದೀರ ತಾನೆ? ಅಂದ ಮೇಲೆ ಬುದ್ಧಿಯ ಮೂಲಕ ಸೇವೆಯನ್ನು ಮಾಡಿ. ಆರಾಮಾಗಿ ಕಾಟ್ನ ಮೇಲೆ ನೀವು ಕುಳಿತೇ ಸೇವೆಯನ್ನು ಮಾಡಿ. ಒಂದು ವೇಳೆ ನಿಮ್ಮ ಬೆನ್ನು ಕುಳಿತುಕೊಳ್ಳಲು ನಿಮಗೆ ಸಹಯೋಗವನ್ನು ಕೊಡದೇ ಇದ್ದರೆ ನೀವು ಕಾಟ್ನ ಮೇಲೆ ಮಲಗಿ. ಆದರೆ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರಿ. ಕಾಟ್ನ ಮೇಲೆ ಮಲಗಿದ್ದರೂ ಕೂಡ ಮನಸ್ಸಿನ ಮೂಲಕ ನೀವು ಸೇವೆಯನ್ನು ಮಾಡಬೇಕು. ಬ್ಯುಸಿಯಾಗಿ ಇರುವುದೇ ಸಹಜ ಪುರುಷಾರ್ಥ ಆಗಿದೆ. ಬ್ಯುಸಿಯಾಗಿ ಇದ್ದಾಗ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ. ಬಾರಿ ಬಾರಿಗೂ ಮಾಯೆ ನಮ್ಮ ಸಮ್ಮುಖಕ್ಕೆ ಬಂದರೆ ನಾವು ಮಾಯೆಯನ್ನು ಓಡಿಸುವ ಪರಿಶ್ರಮ ಪಡಬೇಕಾಗುತ್ತದೆ. ಆಗ ಯುದ್ಧ ನಡೆಯುತ್ತದೆ. ಬ್ಯುಸಿಯಾಗಿ ಇರುವಂತವರು ಯುದ್ಧದಿಂದ ಮುಕ್ತ ಆಗಿರುತ್ತಾರೆ. ಬ್ಯುಸಿಯಾಗಿ ಇದ್ದಾಗ ನಿಮ್ಮ ಬಳಿ ಬರಲು ಮಾಯೆಗೆ ಸಾಹಸ ಇರುವುದಿಲ್ಲ. ನೀವು ಎಷ್ಟು ಸ್ವಯಂ ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ನಿಮ್ಮ ವೃತ್ತಿಯ ಮೂಲಕ ವಾತಾವರಣ ಕೂಡ ಪರಿವರ್ತನೆ ಆಗುತ್ತದೆ. ಕೆಲವು ಬ್ರಾಹ್ಮಣ ಆತ್ಮರು ಎಂದು ಈ ರೀತಿ ವಿಚಾರ ಮಾಡಬೇಡಿ, ನಾನು ಏನನ್ನು ಮಾಡಲಿ, ವಾತಾವರಣ ಬಹಳಷ್ಟು ಕೆಟ್ಟು ಹೋಗಿದೆ ಎಂದು. ವಾತಾವರಣ ಕೆಟ್ಟು ಹೋಗಿದೆ, ಆದ್ದರಿಂದ ನೀವೀಗ ವಾತಾವರಣವನ್ನು ಪರಿವರ್ತನೆ ಮಾಡುತ್ತೀರಾ? ಒಂದು ವೇಳೆ ವಾತಾವರಣ ಕೆಟ್ಟು ಹೋಗದೇ ಇದ್ದರೆ ನೀವು ವಾತಾವರಣವನ್ನು ಪರಿವರ್ತನೆ ಮಾಡುವ ಕಾರ್ಯವನ್ನು ಹೇಗೆ ಮಾಡಲು ಸಾಧ್ಯ ಆಗುತ್ತಿತ್ತು? ಈಗ ನೀವು ವಾತಾವರಣವನ್ನು ಪರಿವರ್ತನೆ ಮಾಡುತ್ತಿದ್ದೀರಾ ಅಂದ ಮೇಲೆ ಒಳ್ಳೆಯದೇ ಆಯಿತು ತಾನೆ?
ಒಳ್ಳೆಯದನ್ನು ಯಾರಾದರೂ ಪರಿವರ್ತನೆ ಮಾಡುತ್ತಾರೇನು, ಒಳ್ಳೆಯ ವಾತಾವರಣವನ್ನು ಯಾರಾದರೂ ಪರಿವರ್ತನೆ ಮಾಡುತ್ತಾರೇನು ಅಂದ ಮೇಲೆ ವಿಶ್ವ ಪರಿವರ್ತಕರ ಕೆಲಸ ಆಗಿದೆ. ಕೆಟ್ಟಿರುವುದನ್ನು ಒಳ್ಳೆಯದನ್ನಾಗಿ ಮಾಡುವುದು ಅಂದ ಮೇಲೆ ವಾತಾವರಣ ಕೆಟ್ಟು ಹೋಗಿರಲೇಬೇಕು ತಾನೆ, ಕೆಟ್ಟದ್ದಂತೂ ಇರಲೇಬೇಕು ತಾನೆ. ಕೆಟ್ಟಿದ್ದನ್ನು ಸರಿಪಡಿಸುವಂಥವರು ನೀವಾಗಿದ್ದೀರಾ, ಕೆಟ್ಟಿದ್ದನ್ನು ಒಳ್ಳೆಯದನ್ನಾಗಿ ಮಾಡುವಂಥವರು ನೀವಾಗಿದ್ದೀರಾ. ವಿಶ್ವ ಪರಿವರ್ತನೆಯ ಕಾರ್ಯವನ್ನು ನೀವು ಮಾಡಿದ್ದೀರಾ, ಆದ್ದರಿಂದ ನಿಮಗೆ ವಿಶ್ವ ಪರಿವರ್ತಕರು ಎಂದು ಗಾಯನವನ್ನು ಮಾಡಲಾಗುತ್ತದೆ. ಶಕ್ತಿಯರಾದ ನಿಮಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ, ಶಕ್ತಿಯರಾದ ನಿಮ್ಮ ಬಗ್ಗೆ ಎಷ್ಟೊಂದು ಗಾಯನ ನಡೆಯುತ್ತದೆ ಅಂದ ಮೇಲೆ ನಿಮ್ಮ ಮಹಿಮೆಯನ್ನು ಕೇಳಿ ನಿಮಗೆ ಖುಷಿಯಾಗುತ್ತದೆ ತಾನೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಸೇವೆಯ ಪ್ರತ್ಯಕ್ಷ ಫಲವನ್ನು ತಿನ್ನುತ್ತಾ ಸದಾಕಾಲಕ್ಕೋಸ್ಕರ ಆರೋಗ್ಯವಂತರು ಮತ್ತು ಸದಾ ಸಂಪತ್ತುಳ್ಳವರು ಮತ್ತು ಸದಾ ಖುಷಿಯಲ್ಲಿ ಇರುವಂತಹ ಸದಾ ಭಾಗ್ಯಶಾಲಿಗಳಾಗಿ. ಹೇಗೆ ಈ ಸಾಕಾರ ಜಗತ್ತಿನಲ್ಲಿ ಜನ ಹೇಳುತ್ತಾರೆ, ಫ್ರೆಶ್ ಹಣ್ಣನ್ನು ತಿನ್ನಿ ಆಗ ಆರೋಗ್ಯವಂತರಾಗಿರುತ್ತೀರಾ ಎಂದು. ಆರೋಗ್ಯವಂತರಾಗಿರಲು ಸಾಧನ ಹಣ್ಣಾಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಮತ್ತು ಮಕ್ಕಳಾದ ನೀವು ಪ್ರತಿಕ್ಷಣ ಪ್ರತ್ಯಕ್ಷ ಫಲವನ್ನು ಸ್ವೀಕಾರ ಮಾಡುವಂತವರಾಗಿದ್ದೀರಾ. ಆದ್ದರಿಂದ ಜಗತ್ತಿನಲ್ಲಿ ನಿಮ್ಮನ್ನು ಯಾರಾದರೂ ನಿಮ್ಮ ಸಮಾಚಾರ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳಿದರೆ ನೀವು ಹೇಳಬೇಕು, ನಾವು ಸದಾ ಖುಷಿಯಲ್ಲಿ ಇದ್ದೇವೆ, ನಾವು ಸೂಕ್ಷ್ಮ ದೇವತೆಗಳಾಗಿದ್ದೇವೆ ಎಂದು. ನಿಮ್ಮ ಸಮಾಚಾರ ಏನು ಎಂದು ಯಾರಾದರೂ ಕೇಳಿದರೆ ನನ್ನ ಜೀವನದಲ್ಲಿ ಖುಷಿಯ ಸಮಾಚಾರವೇ ಇದೆ, ನಾನು ಭಾಗ್ಯಶಾಲಿಯಾಗಿದ್ದೇನೆ ಎಂದು ಹೇಳಬೇಕು. ಮತ್ತು ನನ್ನ ನಡತೆ ಸೂಕ್ಷ್ಮ ದೇವತಾ ಸ್ವರೂಪದ ನಡತೆಯಾಗಿದೆ ಎಂದು ಹೇಳಬೇಕು. ನಾವೀಗ ಆರೋಗ್ಯವಂತರಾಗಿದ್ದೇವೆ, ಸಂಪತ್ತುಳ್ಳವರಾಗಿದ್ದೇವೆ ಮತ್ತು ಖುಷಿಯಲ್ಲೂ ಕೂಡ ಇದ್ದೇವೆ. ಬ್ರಾಹ್ಮಣರು ಎಂದು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ, ಪವಿತ್ರ ಆತ್ಮರೇ ಸ್ವಚ್ಛತೆ ಮತ್ತು ಸತ್ಯತೆಯ ದರ್ಪಣ ಆಗಿದ್ದಾರೆ. ಈಗ ನಾವು ಸತ್ಯತೆ ಮತ್ತು ಸ್ವಚ್ಛತೆಯ ದರ್ಪಣ ಆಗಬೇಕು. ಅದಕ್ಕೋಸ್ಕರ ಮೊದಲು ನಾವು ಪವಿತ್ರ ಆತ್ಮರಾಗಬೇಕು. ನಾವು ಪವಿತ್ರ ಆತ್ಮರು ಆದಾಗ ನಮ್ಮ ಮೂಲಕ ಎಲ್ಲರಿಗೂ ಸ್ವಚ್ಛತೆ ಮತ್ತು ಸತ್ಯತೆಯ ಅನುಭವ ಆಗುತ್ತದೆ. ಸೂಚನೆಯಾಗಿದೆ, ಇಂದು ತಿಂಗಳ 3ನೇ ರವಿವಾರ ಆಗಿದೆ. ಇಂದು ಸಂಜೆ 6:30 to 7:30 ಎಲ್ಲಾ ಸೋದರ ಸೋದರಿಯರು ಒಂದೇ ಶುದ್ಧ ಸಂಕಲ್ಪದಲ್ಲಿ ಸ್ಥಿತಾಗಿ ಪರಿವರ್ತನೆ ಅನ್ನುವ ಒಂದು ಶುದ್ಧ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡು ವಿಶ್ವ ಪರಿವರ್ತನೆಯ ಮಹಾನ್ ಕಾರ್ಯದಲ್ಲಿ ಸಹಯೋಗಿಯಾಗಿ ಯೋಗದಲ್ಲಿ ಅನುಭವ ಮಾಡಿ ಬಾಪ್ತಾದರವರ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ಹೊರಟು ನನ್ನ ಭ್ರುಕುಟಿಯಲ್ಲಿ ಸಮಾವೇಶ ಆಗುತ್ತಿದೆ. ಮತ್ತು ಅದೇ ಶಕ್ತಿಶಾಲಿ ಕಿರಣ ನನ್ನ ನಿಜ ಸಂಸ್ಕಾರ ಆಗಿ ನನ್ನನ್ನು ಪರಿವರ್ತನೆ ಮಾಡುತ್ತಾ ಇಡೀ ಸಂಸಾರವನ್ನೇ ಪರಿವರ್ತನೆ ಮಾಡುವ ಕಾರ್ಯವನ್ನು ಮಾಡುತ್ತಿದೆ ಎಂದು ಯೋಗದಲ್ಲಿ ಈ ದಿನ ಅನುಭವ ಮಾಡಿ ಒಳ್ಳೆಯದು. ಓಂ ಶಾಂತಿ.